ಮಂಗಳೂರಿನಲ್ಲಿ ನಾಡದೋಣಿ ಮೀನುಗಾರಿಕೆ ಆರಂಭವಾಗಿದೆ. ಮೊದಲ ದಿನವೇ ಬಂಗುಡೆ ಸ್ಟಾಡಿ ಮೀನುಗಳು ಬಲೆಗೆ ಬಿದ್ದರೂ ಗ್ರಾಹಕರಿಲ್ಲದೆ ಮೀನುಗಾರರು ನಷ್ಟ ಅನುಭವಿಸುವಂತಾಗಿದೆ. ಸೋಮವಾರ ಸುಮಾರು 100ಕ್ಕೂ ಅಧಿಕ ದೋಣಿಗಳು ಮೀನುಗಾರಿಕೆಗೆ ತೆರಳಿದ್ದು ಇವೆಲ್ಲ ಪಟ್ಟೆಬಲೆ ದೋಣಿಗಳು. ಬೆಳಗ್ಗೆ 9-10 ಗಂಟೆ ಬಳಿಕವೇ ಮೀನುಗಾರಿಕೆಗೆ ತೆರಳಲು ಸಾಧ್ಯವಾಗಿದೆ. ಮೀನುಗಾರರು ಬಹುದಿನಗಳಿಂದ ಕಾತರಿಸುತ್ತಿದ್ದ ನವಮಂಗಳೂರು ಎನ್ಎಂಪಿಯ ಮೂಲಕ ನಡೆಯುವ ಮಳೆಗಾಲದ ನಾಡದೋಣಿ ಮೀನುಗಾರಿಕೆ ಸೋಮವಾರದಿಂದ ಆರಂಭಗೊಂಡಿದ್ದು ಸಣ್ಣ ಬಂಗುಡೆ ಸ್ಟಾಡಿ ಮೀನುಗಳು ಬಲೆಗೆ ಬಿದ್ದಿವೆ. ಆದರೂ ಗ್ರಾಹಕರಿಲ್ಲದೆ ಮೊದಲ ದಿನವೇ ಮೀನುಗಾರರಿಗೆ ನಷ್ಟ ಉಂಟಾಗಿದೆ.